ಕೊರೋನಾ ವೈರಸ್ ಹಿನ್ನೆಲೆ ದುಡಿಯುವ ಕೈಗಳಿಗೆ ಕೆಲಸವಿಲ್ಲ. ಅಸಂಘಟಿತ ಕಾರ್ಮಿಕರಿಗೆ ಸಹಾಯ ಮಾಡಲು ಮುಂದೆ ಬಂದ ಅಥಣಿ ಶಾಸಕ ಮಹೇಶ್ ಕುಮಟಳ್ಳಿ. ಕಾರ್ಮಿಕ ಇಲಾಖೆ ವತಿಯಿಂದ ಅಥಣಿ ಪಟ್ಟಣದ ಎಪಿಎಂಸಿ ಆವರಣದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ 500 ಕಾರ್ಮಿಕರಿಗೆ 5 ಕೆಜಿ ಅಕ್ಕಿ, 1 ಕೆಜಿ ಸಕ್ಕರೆ, 1 ಕೆಜಿ ಬೇಳೆ, 1 ಕೆಜಿ ಎಣ್ಣೆ ಪ್ಯಾಕೆಟ್ ಸೇರಿದಂತೆ ಮಸಾಲೆ ಪದಾರ್ಥಗಳನ್ನು ಅಥಣಿ ಶಾಸಕ ಮಹೇಶ್ ಕುಮಟಳ್ಳಿ ವಿತರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅಥಣಿ ಶಾಸಕ ಮಹೇಶ್ ಕುಮಟಳ್ಳಿ, ಕೊರೋನಾ ಸಂದರ್ಭದಲ್ಲಿ ಸರ್ಕಾರ, ಸಂಘ ಸಂಸ್ಥೆಗಳು ಬಡ ಕುಟುಂಬಗಳಿಗೆ ಆಹಾರ ಧಾನ್ಯಗಳ ವಿತರಣೆ ಮಾಡುತ್ತಿದ್ದಾರೆ. ಸರ್ಕಾರ ನಿಮ್ಮ ಜೊತೆ ಇದೆ, ಕೊರೋನಾ ಬಗ್ಗೆ ಯಾವುದೇ ಭಯ ಬೇಡ ಎಂದು ಕಾರ್ಮಿಕರಿಗೆ ಅಭಯ ನೀಡಿದರು. ಈ ಸಂದರ್ಭದಲ್ಲಿ ಕಾರ್ಮಿಕರು ಸೇರಿದಂತೆ ಅಥಣಿ ಪಟ್ಟಣದ ನಾಗರಿಕರು ಉಪಸ್ಥಿತರಿದ್ದರು. ಅವೇರ್ನೆಸ್ ಬಂದಿದೆ ಇವತ್ತು, ನಾವು ಇವತ್ತೇನು ನಿಂತೀವಿ ನಾವು, ದಯವಿಟ್ಟು ನಿಮ್ಮೆಲ್ಲರಿಗೂ ಬಹಳ ಇದು ಗಂಭೀರವೈತಿ, ಅಷ್ಟ ಹಗುರವೈತಿ, ಇದೊಂದು ಇರುಕಳು ಎತ್ತಿದ್ದಂಗೆ ಅದನ್ನ ಕೆಂಕೋತಿದ್ದೀವಿ ಅಂದ್ರೆ ಅದು ಸಮಾಧಾನ ಇರ್ತದೆ, ಬಿಟ್ಟಿವಿ ಅಂದ್ರೆ ಹಾಯ್ತೈತಿ. ಹಂಗೆ ನಾವು ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಸ್ವಲ್ಪ ನಾವು ಈ ಥರ ಕೆಲವೊಂದು ಕಾನೂನನ್ನು ಪಾಲಿಸಿದ್ರೆ ಈ ಕೊರೋನಾ ಕಂಜೂದ ಕಾರಣ ಇಲ್ಲ. ಇನ್ನೊಂದು 2 ತಿಂಗಳು ಅಷ್ಟರೊಳಗೆ ಔಷಧ ಬರ್ತದೆ, ಒಂದು ಏನಾದರೂ ಒಂದು ವ್ಯವಸ್ಥೆ ಬರ್ತದೆ ಅಂತೇಳಿ ನಾನು ಸೇವೆಗಳಲ್ಲಿ ಪ್ರಾರ್ಥನೆ ಮಾಡಿ ನಾನು ಮಾತು ಮುಕ್ತಾಯ ಮಾಡ್ತೇನೆ. ಎಲ್ಲರೂ ನಮಸ್ಕಾರ. ಕಾರ್ಯಕ್ರಮಕ್ಕಾಗಿ ಇಲ್ಲಿ ಆಯೋಜನೆ ಮಾಡತಕ್ಕಂಥದ್ದಾಗಿದೆ. ಈ ಒಂದು ಕಾರ್ಯಕ್ರಮದ ಮುಖ್ಯ ಉದ್ದೇಶ ಅಂತಂದರೆ COVID-19 ಸಂಕಷ್ಟಕ್ಕೆ ಒಳಗಾಡತಕ್ಕಂತಹ ಕಟ್ಟಡ ಕಾರ್ಮಿಕರಿಗೆ ರಾಜ್ಯ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಯವರು ಮತ್ತು ಕಾರ್ಮಿಕ ಮಂತ್ರಿಯವರು ಎಲ್ಲ ಕಾರ್ಮಿಕ ಆಯುಕ್ತರು ಸೇರಿಕೊಂಡು ಏನಾದರೂ ಸಹಾಯ ಮಾಡಬೇಕು ಅಂತಕ್ಕಂಥ ಯೋಚನೆ ಮಾಡಿದಾಗ ಒಂದು ಫುಡ್ ಕಿಟ್ಟನ್ನು ತಯಾರು ಮಾಡಿ ಅದರಲ್ಲಿ ಅಕ್ಕಿ, ಬೇಳೆ, ಸಕ್ಕರೆ ಮತ್ತು ಆಹಾರ ಪದಾರ್ಥಗಳಿರ್ತವೆ ಅಂಥವುಗಳನ್ನು ಯಾರು ತುಂಬ ತೊಂದರೆಯಲ್ಲಿ ಇರ್ತಾರೆ ಅಂಥವ್ರು ಕಾರ್ಮಿಕರಿಗೆ ಕೊಡಬೇಕು ಅಂತಕ್ಕಂಥ ಒಂದು ಯೋಜನೆಯನ್ನು ಮಾಡಿ ಪ್ರತಿ ತಾಲೂಕಿಗೂ ಕೂಡ 500 ಕಿಟ್ಗಳನ್ನು ಕೊಡಬೇಕು ಅಂತಕ್ಕಂಥ